ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನೋಡಿ, ಈ ರೀತಿ ತುಂಬಾ ಗಲೀಜಾಗಿರುವಂಥ ಮಿಕ್ಸಿನ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಷ್ಟೇ ಗಲೀಜಿರಲಿ, ಈ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆ ಸಮಯನೂ ಜಾಸ್ತಿ ಹಿಡಿಯೋದಿಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನು ಒಂದು ಬ್ರಷನ್ನು ತೊಗೊಂಡಿದ್ದೀನಿ, ಟೂತ್ ಬ್ರಷ್ಷು. ಆ ಬ್ರಷ್ನ ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಹಿಂದಕ್ಕೆ ಬೆಂಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಬೆಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಮಿಕ್ಸಿಯ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು. ಫಸ್ಟ್ ನಾವು ಮಿಕ್ಸಿನ ಕ್ಲೀನ್ ಮಾಡೋವಾಗ ನೋಡಿ, ಈ ಒಂದು ಜಾಗದಲ್ಲಿ ಮಿಕ್ಸಿ ಒಳಗಡೆ ನೀರು ಹೋಗಬಾರ್ದು ಮೋಟರ್ ಇರೋದರಿಂದ. ಹಾಗಾಗಿ ನೋಡಿಕೊಂಡು ಕ್ಲೀನ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಒಂದು ಇಯರ್ಬಡ್ಡನ್ನು ತೊಗೊಂಡು ಈ ರೀತಿ ಆ ಒಂದು ಜಾಗದಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡಾದ್ಮೇಲೆ ನಿಮಗೆ ಅದು ಇಯರ್ಬಡ್ಡಲ್ಲಿ ಏನಾದರೂ ಇಯರ್ಬಡ್ಡು ದೊಡ್ಡದಾಗಿ ಅತೂತ ಏನಾದರೂ ಚಿಕ್ಕದಾಗಿದೆ ಅಂದರೆ ನೀವು ನೋಡಿ ಈ ರೀತಿ ಬ್ರಷಲ್ಲಿ ಕ್ಲೀನ್ ಮಾಡ್ಕೋಬೋದು. ಬ್ರಷಲ್ಲಿ ಮಾಡಿದ್ರು ಸಹ ಬರುತ್ತೆ, ಆದರೆ ನೀರು ಇರಬಾರ್ದು ಆ ಬ್ರಷಲ್ಲಿ. ಆ ರೀತಿ ಡ್ರೈ ಆಗಿರುವಂಥ ಬ್ರಷಲ್ಲಿ ನೀವು ಕ್ಲೀನ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲಿ ಎಲ್ಲಿ ಈ ರೀತಿ ಜಾಗ ಇದೆ ಆ ಜಾಗದಲ್ಲೆಲ್ಲ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ನೋಡಿ, ಇವಾಗ ನಾವು ನೀರೆಲ್ಲ ಹಾಕಿ ಏನಾದರೂ ಜಾಸ್ತಿ ನೀರೆಲ್ಲ ಹಾಕಿ ಒರೆಸ್ತೀರಾ ಅಂತಂದರೆ ಈ ಮೆಥಡನ್ನು ಮಾಡ್ಬೋದು. ಏನಪ್ಪ ಅಂದರೆ ಸೆಲ್ಲೋ ಟೇಪ್ ಇರುತ್ತಲ್ಲ, ಸೆಲ್ಲೋ ಟೇಪ್ನ ಕಟ್ ಮಾಡ್ಕೊಂಬಿಡಿ. ಫಸ್ಟ್ ಆಲ್ರೆಡಿ ನಾವು ಇಯರ್ಬಡ್ಡಲ್ಲಿ ಕ್ಲೀನ್ ಮಾಡಿರ್ತೀವಿ, ಹಾಗಾಗಿ ಆ ಒಂದು ಜಾಗಕ್ಕೆ ಈ ರೀತಿ ಸೆಲ್ಲೋ ಟೇಪ್ನ ಹಾಕ್ಬಿಡಿ. ಈ ರೀತಿ ನಾವು ಸೆಲ್ಲೋ ಟೇಪ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನೀರು ಒಳಗಡೆ ಹೋಗೋದಿಲ್ಲ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಇದೇ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಎರಡು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡೋದು ಹೇಗೆ ಅಂತ. ಅಂದರೆ ನಾವು ಯಾವಾಗಲೂ ಒರೆಸ್ತೀವಿ ಅಂತಂದರೆ ಹೇಗೆ ಕ್ಲೀನ್ ಮಾಡೋದು, ತುಂಬ ಗಲೀಜಾಗಿದ್ದರೆ ಹೇಗೆ ಕ್ಲೀನ್ ಮಾಡೋದು ಅಂತ. ನೋಡಿ, ತುಂಬ ಗಲೀಜಾಗಿದೆ ಅಲ್ವಾ ಇವಾಗ ಮಿಕ್ಸಿ. ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಟೂತ್ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಕೋಲ್ಗೇಟ್ ಟೂತ್ಪೇಸ್ಟು. ಯಾವುದಾದ್ರೂ ವೈಟ್ ಕಲರ್ ಟೂತ್ಪೇಸ್ಟನ್ನು ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡ ನಂತರ ಒಂದು ಸ್ಕ್ರಬ್ಬರ್ ತೊಗೊಳ್ಳಿ, ಒಂದು ಸಾಫ್ಟಾಗಿರುತ್ತಲ್ಲ ಈ ರೀತಿ ಸ್ಕ್ರಬ್ಬರನ್ನು ತೊಗೊಂಡು ಸ್ವಲ್ಪ ಅದ್ಕೊಂಡು ಎಲ್ಲ ಕಡೆ ಮಿಕ್ಸಿಗೆ ಅಪ್ಲೈ ಮಾಡಿ. ಎಲ್ಲ ಕಡೆ ನೋಡಿ ಈ ರೀತಿ ಅಪ್ಲೈ ಮಾಡಿ. ನೀವು ಬೇಕಂದರೆ ಆ ಲೈನ್ಸ್ ಏನು ಜಾಗ ಇತ್ತಲ್ಲ ಖಾಲಿ ಅದ್ರ ಮೇಲೂ ಹಾಕ್ಬೋದು, ಯಾಕಂದರೆ ನಾವು ಆಲ್ರೆಡಿ ಅದ್ರ ಮೇಲೆ ಸೆಲ್ಲೋ ಟೇಪ್ ಹಾಕಿರೋದ್ರಿಂದ ಒಳಗಡೆ ಎಲ್ಲ ನೀರು ಹೋಗೋದೇ ಇಲ್ಲ. ನೋಡಿ, ಈ ರೀತಿ ಎಲ್ಲ ಕಡೆ ಈ ಒಂದು ಸ್ಕ್ರಬ್ಬರಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ನಾವು ಮಿಕ್ಸಿನ ಹಾಕಿದಾಗ ಅದರಿಂದ ಹೊರಗಡೆ ಏನಾದರೂ ಜಾಸ್ತಿ ಚೆಲ್ಲಿದೆ ಅಂತಂದರೆ ನಾವು ಇಮಿಡಿಯೇಟ್ ಒರೆಸಿದ್ರೆ ಅದು ಒಣಗೋದಿಲ್ಲ. ಅದ್ರ ಮೇಲೆ ಒಣಗಿಬಿಡ್ತು ಅಂತಂದರೆ ನಮಗೆ ಎಷ್ಟು ಒರೆಸಿದ್ರೂ ಸಹ ಅದು ಹೋಗೋದಿಲ್ಲ. ಹಾಗಾಗಿ ಅದು ಚೆಲ್ಲಿದ ತಕ್ಷಣವೇ ನಾವು ಒರೆಸ್ಕೋಬೇಕಾಗತ್ತೆ. ಎಲ್ಲ ಕಡೆ ಮುಂದೆಗಡೆ ಯಾವ ರೀತಿ ಕ್ಲೀನ್ ಮಾಡಿದ್ವಲ್ಲ ಅದೇ ರೀತಿ ಹಿಂದೆಗಡೆ ಬ್ಯಾಕ್ ಸೈಡು ಸಹ, ಮತ್ತು ಮಿಕ್ಸಿಯ ಕೆಳಭಾಗ ಎಲ್ಲದನ್ನು ನಾವು ಈ ಒಂದು ಪೇಸ್ಟನ್ನು ಹಾಕಿ ಇದನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡೋಣ. ನೋಡಿ, ಒಳಗಡೆ ಎಷ್ಟು ಗಲೀಜಿದೆ. ಹಾಗೆ ಇದರಲ್ಲಿ ನೋಡಿ, ಇವಾಗ ನಾನು ಆವಾಗಲೇ ಬ್ರಷ್ ಮಾಡಿ ತೋರಿಸಿದ್ನಲ್ಲ, ಆ ರೀತಿ ನಾವು ಬ್ರಷ್ ರೆಡಿ ಮಾಡಿಕೊಂಡ್ರೆ ಈ ರೀತಿ ಒಳಗಡೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. 10 ನಿಮಿಷ ಅದು ನೆನೆಯೋದಕ್ಕೆ ಬಿಡೋಣ. ಹಾಗೇ ಅದರ ವೈರ್ ಏನಿರುತ್ತೆ ಅದು ಸಹ ಜಿಡ್ಡಾಗಿರುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಗಲೀಜಾಗಿರುತ್ತೆ. ಅದಕ್ಕೂ ಸಹ ನಾನು ಇದೇ ಪೇಸ್ಟನ್ನು ಅಪ್ಲೈ ಮಾಡಿ ಬಿಡ್ತಿದ್ದೀನಿ.
ಹತ್ತು ನಿಮಿಷ ಆಗಿದೆ ನೋಡಿ. ಇವಾಗ ಮತ್ತೆ ನಾನು ಮಿಕ್ಕಿರುವಂಥ ಒಂದು ಕಲಸಿಟ್ಟಿದ್ದಂಥ ಪೇಸ್ಟ್ ಏನಿತ್ತು ಅದೇ ಪೇಸ್ಟಲ್ಲೇ ಸ್ಕ್ರಬ್ಬರ್ ತಗೊಂಡು ಇನ್ನೂ ಎಲ್ಲಿ ನಿಮಗೆ ಗಲೀಜು ಹೋಗಿಲ್ಲ ಅನಿಸತ್ತೆ, ಅಂದರೆ ತುಂಬಾ ಜಿಡ್ಡು ಇನ್ನೂ ಹೋಗಿಲ್ಲ ಅಂತ ಅನಿಸುತ್ತಲ್ಲ ಅಲ್ಲೆಲ್ಲ, ಈ ರೀತಿ ಒಂದು ಸರ್ತಿ ಕಂಪ್ಲೀಟಾಗಿ ರಬ್ ಮಾಡ್ಕೊಂಬಿಡಿ. ನಂತರ ಒಂದು ಒದ್ದೆ ಬಟ್ಟೆ ತಗೊಂಡು ಈ ರೀತಿ ಒರೆಸ್ಬಿಟ್ರೆ ಅಲ್ಲಿದ್ದಿದ್ದ ಗಲೀಜೆಲ್ಲ ನೀಟಾಗಿ ಹೋಗಿರುತ್ತೆ. ಆದರೆ ನಿಮಗೆ ಆ ಲೈನ್ಸ್ಗಳೆಲ್ಲ ಏನಿರುತ್ತೆ, ಆ ಸಂಧಿಗಳ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಅಲ್ಲೆಲ್ಲ ಹೋಗಿರೋದಿಲ್ಲ. ಇವಾಗ ನೋಡಿ, ನಾನು ಎಲ್ಲ ಒರೆಸಿದ ಮೇಲೆ ಆ ಸೆಲ್ಲೋ ಟೇಪ್ ಹಾಕಿದ್ದನ್ನು ರಿಮೂವ್ ಮಾಡಿದೆ. ಆ ನೋಡಿ, ಆ ಸೈಡ್ಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಸಂಧಿಗಳಿರುತ್ತಲ್ಲ, ಅಲ್ಲೆಲ್ಲ ಹೋಗಿರೋದಿಲ್ಲ, ಕಪ್ಪ ಕಪ್ಪಾಗಿ ಗಲೀಜು ಹಂಗೆ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋದು ತೋರಿಸ್ತೀನಿ. ಫಸ್ಟು ಇದನ್ನೆಲ್ಲ ಏನು ಪೇಸ್ಟ್ ಹಾಕಿದ್ವಿ ಅದನ್ನು ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಡೋಣ. ನಂತರ ನೋಡಿ, ಇವಾಗ ಒಳಗಡೆ ಒರೆಸೋದಕ್ಕೆ ನೋಡಿ ಫಸ್ಟು ಪೇಸ್ಟನ್ನು ಒರೆಸ್ಕೊಂಬಿಡ್ತೀನಿ. ನಂತರ ನೋಡಿ, ಆ ತೂತಗಳು ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ನಮಗೆ ಈ ಬಟ್ಟೆನಲ್ಲಿ ಒರೆಸಿದ್ರೆ ಹೋಗೋದಿಲ್ಲ. ಹಾಗಾಗಿ ಮತ್ತೆ ನಾನು ಇಯರ್ ಬಡ್ಡನ್ನು ತಗೋತಾ ಇದ್ದೀನಿ. ಇಯರ್ ಬಡ್ಡನ್ನು ಹಾಕಿ ನೀವು ಕ್ಲೀನ್ ಮಾಡಿದ್ರೆ ನೋಡಿ, ಅದರೊಳಗಡೆ ಹಿಂಗಿಟ್ಟು ಮಾಡಿದ್ರೆ ತುಂಬ ನೀಟಾಗಿ ಆ ಗಲೀಜೆಲ್ಲ ಬಂದುಬಿಡುತ್ತೆ ನೋಡಿ. ಎಲ್ಲ ಬಟ್ಟೆನಲ್ಲಿ ಒಂದು ಸರ್ತಿ ಒರೆಸಿದ ಮೇಲೆ ಮತ್ತೆ ನಿಮಗೆ ಎಲ್ಲಾದರೂ ಸಂದಿನಲ್ಲೆಲ್ಲ ಗಲೀಜಿನ್ನು ಹಾಗೆ ಇದೆ ಅನಿಸಿದ್ರೆ ನೋಡಿ, ಈ ರೀತಿ ಆ ಒಂದು ಬ್ರಷ್ ಏನಿದೆ ಆ ಬ್ರಷಲ್ಲಿ ನೀವು ಈ ರೀತಿ ಚಿಕ್ಕ ಚಿಕ್ಕ ಸಂದಿಗಳಲ್ಲಿ ನಾವು ಬಟ್ಟೆನಲ್ಲಿ ಒರೆಸಿದಾಗಲೂ ಹೋಗೋದಿಲ್ಲ, ಮತ್ತು ಇಯರ್ ಬಡ್ ಯೂಸ್ ಮಾಡಿದಾಗಲೂ ಹೋಗೋದಿಲ್ಲ. ಆವಾಗ ನೋಡಿ, ಈ ಬ್ರಷನ್ನು ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ. ಈ ರೀತಿ ಆ ಒಂದು ನಾವು ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಒಂದು ಇದಿರುತ್ತಲ್ಲ, ಅದನ್ನು ಅಲ್ಲಿನೂ ಸಹ ತುಂಬಾ ಗಲೀಜಾಗಿರುತ್ತೆ ನಾವು ಕೈಯಲ್ಲಿ ಮುಟ್ಟೋದ್ರಿಂದ. ಹಾಗಾಗಿ ಅಲ್ಲೆಲ್ಲ ನೀಟಾಗಿ ನಾವು ಒರೆಸ್ಕೋಬೇಕು. ಅದೇ ರೀತಿ ಕೆಳಗಡೆ ಮಿಕ್ಸಿಯ ಕೆಳಗಡೆ ಮತ್ತು ಆ ಒಂದು ಇಡೋ ಜಾಗದಲ್ಲಿ ಬುಷ್ಗಳೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಒರೆಸ್ಬೇಕು. ಎಲ್ಲ ಕಂಪ್ಲೀಟಾಗಿ ಒರೆಸಿದ ಮೇಲೂ ನೋಡಿ, ಸೈಡ್ಗಳಲ್ಲೆಲ್ಲ ಸ್ವಲ್ಪ ಕಪ್ಪ ಕಪ್ಪಾಗಿ ಕಾಣಿಸುತ್ತಲ್ವ, ಅದು ನಾವು ಬಟ್ಟೆನಲ್ಲಿ ಒರೆಸಿದ್ರೂ ಅಥವಾ ಇಯರ್ ಬಡ್ಡನ್ನು ಯೂಸ್ ಮಾಡಿದ್ರೂ ಹೋಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಚಿಕ್ಕ ಕಡ್ಡಿ ಥರ ತೊಗೊಂಡು ನೋಡಿ, ಈ ರೀತಿ ಬಟ್ಟೆ ಸುತ್ತಿಬಿಟ್ಟು ನೀವು ಈಸಿಯಾಗಿ ಅದನ್ನು ಕ್ಲೀನ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಗಲೀಜಾಗಿತ್ತು ಮಿಕ್ಸಿ. ಕೆಲವೇ ನಿಮಿಷಗಳಲ್ಲಿ ನಾವು ಈ ಮಿಕ್ಸಿನ ಈ ರೀತಿ ಕೇವಲ ಪೇಸ್ಟನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಇವಾಗ ನಾನು ತೋರಿಸಿರೋ ಮೆಥಡ್ ಬಂದು ತುಂಬ ಗಲೀಜಾಗಿದ್ದರೆ ಈ ಮೆಥಡನ್ನು ನೀವು ಮಾಡ್ಬೋದು. ನಿಮಗೆ ದಿನನಿತ್ಯ ನೀವು ಆವಾಗವಾಗ ಒರೆಸ್ಕೋತಾ ಇರ್ತೀರಾ ಅಂತಂದರೆ ಇನ್ನೊಂದು ಮೆಥಡ್ ಇದೆ, ಅದೇನು ಅಂತ ಇವಾಗ ನೋಡೋಣ. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ನೋಡಿ. ಆವಾಗವಾಗ ನಾವು ಕ್ಲೀನ್ ಮಾಡ್ಕೋತಾ ಇರ್ತೀವಿ, ತುಂಬ ಗಲೀಜಾಗೋವರೆಗೂ ಬಿಡೋದಿಲ್ಲ ಅಂತಂದರೆ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಕೇವಲ ಡಿಟರ್ಜೆಂಟ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಪೇಸ್ಟಿಂದ ನೀವು ಕೇವಲ ಬಟ್ಟೆನಲ್ಲೇ ಈ ರೀತಿ ಒರೆಸಿ ಕ್ಲೀನ್ ಮಾಡ್ಕೋಬೋದು. ಆವಾಗವಾಗ ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೂ ಸಹ. ಎಲ್ಲ ಕಂಪ್ಲೀಟಾಗಿ ಒರೆಸಿ ಆದಮೇಲೆ ನಾವು ಆಲ್ರೆಡಿ ಪೇಸ್ಟದು ಇದನ್ನು ಹಾಕಿ ಬಿಟ್ಟಿದ್ನಲ್ಲ ವೈಯರ್ಗೆ, ಆ ವೈಯರ್ನೂ ಸಹ ಈ ರೀತಿ ಒದ್ದೆ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ. ಎಷ್ಟೇ ಜಿಡ್ಡಿದ್ರೂ ಸಹ ಈ ಒಂದು ಮೆಥಡಲ್ಲಿ ನೀವು ಒರೆಸೋದ್ರಿಂದ ಮಿಕ್ಸಿ ಕ್ಲೀನ್ ಆಗುತ್ತೆ. ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ.